ಅಂತವ್ರ ನಾವು ಮಾತಾಡಬೇಕು, ನಮ್ಗೆ ಓಟ್ ಕೊಡಿ ಅಂತ ಕೇಳಬೇಕು. ಅನ್ಯಾಯವಾಗಿ ಇನ್ನೊಬ್ಬರಿಗೆ ಯಾಕೆ ಕೊಡ್ತೀರಿ, ನಾವ ಇದೀವಿ ನಮ್ಗಾರ ಕೊಡಿ ಅಂತ ಕೇಳಿ ಏನಾದ್ರು ದೀಕ್ಷೆ ತಗೋಬೇಕು. ಜೊತೆ ಜೊತೆಗೆ ಬೇಕಾದಷ್ಟು ಯಸಿನೋ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿ ಆಯ್ಕೆ ಕಸರತ್ತೇನೋ ನಡೀತಾ ಇದೆ. ಆದರೆ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಯಸಿನೋ, ತುಮಕೂರು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ನಿಲ್ಲುವ ಅಭ್ಯರ್ಥಿ ಯಾರು ಗೊತ್ತಾ ಅನ್ನುವಂತಹ ವಿಚಾರಕ್ಕೆ. ಸೊ ಈಗಾಗಲೇ ಹೇಳಿದ ಹಾಗೆ ಕುಣಿಗಲ್ನಲ್ಲಿ ನಡೆದಂತಹ ಈ ಒಂದು MLC ಚುನಾವಣೆಯ ಪೂರ್ವಭಾವಿ ಸಭೆ, ಇದರಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳ ಬಗ್ಗೆನೂ ಕೂಡ ವಿವರಣೆಯನ್ನು ಕೊಟ್ಟರು ಸಚಿವ ಮಾಧುಸ್ವಾಮಿ. ಸೊ ಇಲ್ಲಿ ಜಾತಿ ಟ್ರಂಪ್ ಕಾರ್ಡ್ನ ಲಾಭವನ್ನು ಕೂಡ ಪಡೆಯುವುದಕ್ಕೆ, ಜೊತೆಗೆ ಪಕ್ಷದಿಂದ ವಿಮುಖರಾಗ್ತಾ ಇರುವಂತಹ ನಾಯಕರನ್ನು ಬಿಜೆಪಿ ಕಡೆ ಸೆಳ್ಕೊಳ್ಳೋದಕ್ಕೆ, ಇದು ಅಮೋಘ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿಯಿಂದ MLC ಅಖಾಡಕ್ಕೆ ಇಳಿಯಲಿದ್ದಾರೆ ಮಾಜಿ ಶಾಸಕ ಅನ್ನುವಂತಹದ್ದು ಯಾರು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಆ ಒಂದು ದಟ್ಟಣೆಯ ಮಾತುಗಳು ಕೂಡ ಇದೀಗ ದಟ್ಟವಾದಂಥ ಮಾತುಗಳು ಕೇಳಿಬರ್ತಾ ಇದೆ, ಯಾರು ಆ ಮಾಜಿ ಶಾಸಕರು ಅಂತ. ಈ ಮಾಜಿ ಶಾಸಕರನ್ನು MLC ಸ್ಥಾನಕ್ಕೋಸ್ಕರ ಮಹಾಪ್ಲಾನನ್ನು ರೂಪಿಸಿದೆ BJP. ಒಂದು ಕಡೆ ಅವರು ಮುನಿಸ್ಕೊಂಡಿದ್ದಾರೆ ಪಕ್ಷದ ವಿರುದ್ಧ, ಆ ಮಾಜಿ ಶಾಸಕ ರಾಜ್ಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ನಾಯಕ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಸುರೇಶ್ ಗೌಡ ಅಖಾಡಕ್ಕೆ ಇಳಿಯುವಂತಹ ಸಾಧ್ಯತೆ ದಟ್ಟವಾಗಿ ಕೇಳಿಬರ್ತಾ ಇದೆ. MLC ಚುನಾವಣೆಗೆ ಸ್ಪರ್ಧಿಸ್ತಾರ ಹಾಗಿದ್ರೆ ಸುರೇಶ್ ಗೌಡ ಅನ್ನುವಂಥ ಪ್ರಶ್ನೆ ಇದೀಗ ಈ ಒಂದು ವೇದಿಕೆಯಲ್ಲಿ ಬಂದಂತಹ ಮಾತುಗಳಿಂದ ಕಾಡ್ತಾ ಇದೆ. ಒಕ್ಕಲಿಗ ನಾಯಕ ಹಾಗೆ ಮಾಜಿ ಜಿಲ್ಲಾಧ್ಯಕ್ಷರು ಕೂಡ ಆಗಿರುವಂಥ ಸುರೇಶ್ ಗೌಡ. ಸೊ ಹಾಗಿದ್ಮೇಲೆ JDSದಿಂದ ಇಬ್ಬರು ಒಕ್ಕಲಿಗ ನಾಯಕರು ಆಚೆ ಬರೋ ಹಿನ್ನೆಲೆ ಸುರೇಶ್ ಗೌಡ ಅಖಾಡಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರಾ? ಸೊ ಪಕ್ಷದಲ್ಲಿಯೇ ಪಕ್ಷವನ್ನು ಬೆಳೆಸಬೇಕು, ಪಕ್ಷದಲ್ಲಿಯೇ ಬೆಳಿಬೇಕು ಅನ್ನುವಂಥ ಉದ್ದೇಶ ಇದೀಗ ವಾಪಸ್ ಸುರೇಶ್ ಗೌಡರಿಗೆ ಬಂದಿದೆಯಾ? ಮುನಿಸನ್ನು ಮರೆತು ಇದೀಗ ಕೈ ಜೋಡಿಸುವುದಕ್ಕೆ ಮುಂದಾಗ್ತಾರ ಅನ್ನುವಂಥ ಪ್ರಶ್ನೆ ಮುಂದೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಒಂದು ಕಡೆ ಪರಿಷತ್ತು ಚುನಾವಣೆಯ ಕಾವು ಜಾಸ್ತಿ ಆಗ್ತಾ ಇದೆ, December 10 ಪರಿಷತ್ತು ಚುನಾವಣೆ, ಆದರೆ BJPನಲ್ಲಿ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಏನು ಮಾಡಬೇಕು, ಅಭ್ಯರ್ಥಿನ ಯಾರು ಹಾಕಬೇಕು, ನಮ್ಮ ಅಭ್ಯರ್ಥಿನೇ ಬೇಕಾ ಅಥವಾ ಹೊರಗಡೆಯಿಂದ ಕರ್ಕೊಂಬರಬೇಕಾ? ಸೊ ಇಷ್ಟೆಲ್ಲ ಲೆಕ್ಕಾಚಾರದ ಮಧ್ಯೆ ಇವತ್ತು ನಡೆದಂತಹ ಬೆಳವಣಿಗೆ ಏನು ಕುಣಿಗಲ್ನಲ್ಲಿ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಏನು MLC ಚುನಾವಣೆ ಏನು ದಿನಾಂಕ ಘೋಷಣೆ ಆದಾಗ್ಲಿಂದಲೂ ಬಹಳ ಕುತೂಹಲ, ಬಹಳ ಒಂದು ಏನು ಒಂದು ದಿನನಿತ್ಯ ದಿನ ಆಗ್ತಿದ್ದಂಗೆ ಒಂದು ಕುತೂಹಲಕಾರಿಗಳ ಅಂಶಗಳು ಹೊರಬೀಳ್ತಾ ಇರುವಂತದ್ದು ತುಮಕೂರಿನಲ್ಲಿ, ಅದರಲ್ಲೂ ತುಂಬಾ MLC ಚುನಾವಣೆ ಕಾವೇರಿ ಇರುವಂತದ್ದು. ಗುರುಪ್ರಸಾದ್, ಏನು ಈ ಒಂದು BJP ವರಿಷ್ಠರು ಅಥವಾ BJPಯಲ್ಲಿ ಇರುವಂತ ನಾಯಕರು ಏನು MLC ಚುನಾವಣೆಯನ್ನ ತನ್ನ ತೆಕ್ಕೆಗೆ ತಗೋಬೇಕು ಅಂತ ಬಹಳಷ್ಟು ಪ್ಲಾನ್ ಅನ್ನ ರೂಪಿಸಿರುವಂತದ್ದು, ಬಹಳಷ್ಟು ಪರಿಶ್ರಮನು ಕೂಡ ಅದಕ್ಕೆ ಪಡ್ತಾ ಇರುವಂತದ್ದು. ಏನು ತುಮಕೂರಿನಲ್ಲಿ BJPಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಗೌಡರು, ಮಾಜಿ ಶಾಸಕ ಸುರೇಶ್ ಗೌಡರು ರಾಜೀನಾಮೆ ಕೊಟ್ಟಿರುವಂತದ್ದು, ಈ ಒಂದು ಜಿಲ್ಲಾಧ್ಯಕ್ಷ ಇಲ್ಲದೆ ಒಂದು ಜಿಲ್ಲಾಧ್ಯಕ್ಷ ಕೊರತೆಯಲ್ಲೇ ಒಂದು ಚುನಾವಣೆಯನ್ನ ಎದುರಿಸ್ತಾ ಇರುವಂತದ್ದು BJP ತುಮಕೂರಿನಲ್ಲಿ. ಏನು ನಿನ್ನೆ ಮಾಧುಸ್ವಾಮಿ ಅವರು ಹಾಗೂ ಸುರೇಶ್ ಗೌಡರು ಒಟ್ಟಿಗೆ ಕಾಣಿಸ್ಕೊಂಡಿರುವಂತದ್ದು ವೇದಿಕೆ ಮೇಲೆ, ಕುಣಿಗಲ್ನಲ್ಲಿ ನಡೆದಂತಹ ಒಂದು MLC ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತವೆ. ಅಲ್ಲೂ ಕೂಡ ಒಂದು ಮಾಧುಸ್ವಾಮಿ ಅವರು ಒಂದು ಹೇಳ್ತಾರೆ, JDS ಇಲ್ಲಿ ತಳಮಳ ಆಗಿದೆ, JDS ಈಗ ಇಲ್ಲಿ ಒಂದು ಪ್ರಾಬಲ್ಯವನ್ನ ಕಳ್ಕೊಳ್ತಾ ಇದೆ, ಇದನ್ನ ನಾವು ಎಂಕರೇಜ್ ಮಾಡ್ಕೋಬೇಕು, ಇದನ್ನ ನಾವು ಲಾಭವನ್ನಾಗಿ ಪಡ್ಕೋಬೇಕು ಅಂತ ಕಾರ್ಯಕರ್ತರಿಗೆ ಒಂದು ಮಹಾ ಪ್ಲಾನ್ ಅನ್ನ, ಮಹಾ ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ ಅಲ್ಲಿದ್ದ ಕಾರ್ಯಕರ್ತರುಗಳಿಗೆ. ಏನು ತುಮಕೂರು ಜಿಲ್ಲೆಯಲ್ಲಿ BJP ಗೆಲುವಿಗ
ಹೀಗಾಗಿ ಬಹಳಷ್ಟು ಒಂದು ಹೋರಾಟ ಪರಿಶ್ರಮವನ್ನ ನಡೆಸ್ತಾ ಇರುವಂತದ್ದು ಒಂದು ರೂಪ ರೇಷೆಗಳನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು ಏನು ಮಾಜಿ ಶಾಸಕ ಸುರೇಶ್ ಕೋರನ್ನ ಎಂಎಸ್ಸಿ ಸ್ಥಾನಕ್ಕೆ ನಿಲ್ಲಿಸಿದ್ದೆ ಆದಲ್ಲಿ ಇಲ್ಲಿ ನಾವು ಗೆಲ್ಲಬಹುದು ಯಾಕಂದ್ರೆ ಅವರು ಒಕ್ಕಲಿಗರಲ್ಲೂ ಕೂಡ ಪ್ರಾಬಲ್ಯ ಬೀಳ್ತಾರೆ ಏನು ಎಸ್ ಆರ್ ಶ್ರೀನಿವಾಸ್ ಮತ್ತೆ ಕಾಂತರಾಜು ಅವರು ಏನೀಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿರುವಂತಹ ಒಂದು ಗೊಂದಲಗಳನ್ನ ಸೃಷ್ಟಿ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಒಕ್ಕಲಿಗರಿಗೆ ಮಣೆ ಹಾಕುವಂತ ಸಾಧ್ಯತೆ ಕೂಡ ಬಿಜೆಪಿನಲ್ಲಿ ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂತದ್ದು ಗುರುಪ್ರಸಾದ್ ಓಕೆ ಸೊ ಈಗ ಒಂದು ಕಡೆ ಜಾತಿ ಟ್ರಂಪ್ ಕಾರ್ಡ್ ಅನ್ನು ಉಪಯೋಗಿಸಿದ್ರೆ ಬಿಜೆಪಿಗೆ ಅದು ವರ್ಕೌಟ್ ಆಗುತ್ತಾ ಯಾಕಂದ್ರೆ ಈಗ ಜೆಡಿಎಸ್ ನಲ್ಲಿ ಇರುವಂತಹ ನಾಯಕರು ಯೋಚನೆ ಮಾಡ್ತಿರೋದು ಕಾಂಗ್ರೆಸ್ ಕಡೆ ಮುಖ ಮಾಡೋಣ ಅಂತ ಸೊ ಅದನ್ನ ಬಿಜೆಪಿಯಲ್ಲಿ ಪ್ರಯೋಗ ಮಾಡಿದ್ರೆ ಅಥವಾ ಆಪರೇಷನ್ ಮಾಡುವಂತಹದ್ದು ಏನಾದರೂ ಪರಿಸ್ಥಿತಿ ಉಂಟಾಗಬಹುದಾ ಸದ್ಯಕ್ಕೆ ಆ ಒಂದು ವಾತಾವರಣ ಇದೆಯಾ ಅಂತ ಗಜೇಂದ್ರ ಖಂಡಿತವಾಗಿ ಏನು ಈಗ ಒಕ್ಕಲಿಗರ ಒಂದು ಜಾತಿ ಒಂದು ಆ ಒಂದು ಕಾರ್ಡ್ ಅನ್ನ ಇಟ್ಕೊಂಡು ಇವಾಗ ಏನು ಬಿಜೆಪಿನವರು ಒಂದು ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು ಈ ಒಂದ್ ನಿಟ್ಟಿನಲ್ಲಿ ಎಸ್ ಆರ್ ಶ್ರೀನಿವಾಸ್ ಮತ್ತೆ ಏನ್ ಬೆಮ್ಮೆಲ್ ಕಾಂತರಾಜ್ ತುರುವೇಕೆರೆ ಅವರು ಇನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇನ್ನು ಗೊಂದಲಗಳು ಸೃಷ್ಟಿ ಆಗಿರುವ ಒಂದ್ ನಿಟ್ಟಿನಲ್ಲಿ ಆ ಗೊಂದಲವನ್ನೇ ಎಂಕರೇಜ್ ಮಾಡ್ಕೊಂಡು ಆ ಗೊಂದಲವನ್ನೇ ಲಾಭವನ್ನಾಗಿಸಿಕೊಂಡು ತುಮಕೂರು ಜಿಲ್ಲೆಯಲ್ಲಿ ಆ ಒಂದು ಬಿಜೆಪಿ ನನ್ನ ತಕ್ಕ ಎಂಎಲ್ಸಿ ಒಂದು ಸ್ಥಾನವನ್ನ ಎಂಎಲ್ಸಿ ಒಂದು ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋದನ್ನ ರೆಡಿ ಮಾಡ್ಕೊಂಡಿರುವಂತದ್ದು ಓಕೆ ಸೊ ಈಗ ಕಳೆದ ತಿಂಗಳು ಸುರೇಶ್ ಗೌಡರು ಮಾಧುಸ್ವಾಮಿ ವಿರುದ್ಧ ಮುನಿಸ್ಕೊಂಡಿದ್ರು ಅವೈಜ್ಞಾನಿಕವಾಗಿ ನೀವು ಯೋಜನೆ ಮಾಡಿದಿರ ನೀರಾವರಿ ಯೋಜನೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅಂತ ಗರಂ ಆಗಿದ್ರು ಬಟ್ ಇವತ್ತಿನ ಒಂದು ಎಮ್ ಎಲ್ ಸಿ ಪೂರ್ವಭಾವಿ ಸಭೆ ನೋಡಿದ್ರೆ ಚುನಾವಣೆಯ ಪೂರ್ವಭಾವಿ ಸಭೆ ನೋಡಿದ್ರೆ ಆ ಥರದ್ದೇನು ಆಗೇ ಇಲ್ಲ ಅನ್ನೋ ಹಾಗೆ ಅಂದರೆ ಇದು ಪಕ್ಷದ ನಿಷ್ಠೆನಾ ಅಥವಾ ಅನಿವಾರ್ಯವಾಗಿ ಇದನ್ನು ಮಾಡಲೇಬೇಕಾಯ್ತಾ ಹೆಂಗೆ ಅಂತ ಖಂಡಿತ ಗುರುಪ್ರಸಾದ್ ಏನು ಅಮೌಂಟ್ ಟಿವಿ ಮುಂದೆನೆ ಒಂದು ಹೇಳಿಕೆಯನ್ನು ಸುರೇಶ್ ಗೌಡರು ನೀಡಿರುವಂತದ್ದು ಯಾಕೆಂದ್ರೆ ಮಾಧುಸ್ವಾಮಿ ಮೇಲೆ ನನಗೆ ಅಸಮಾಧಾನ ಇರೋದಂತೂ ಸತ್ಯ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನ ಇದೆ ನಾವು ಅವರು ಕೂಡ ಅಸಮಾಧಾನ ಇದ್ದೀವಿ ಅಂತಾನು ಕೂಡ ನಮ್ಮ ಅಮೌಂಟ್ ಟಿವಿ ಮುಂದೆನೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ರು ಈ ಒಂದು ನಿಟ್ಟಿನಲ್ಲಿ ಏನು ರಾಜ್ಯ ನಾಯಕರುಗಳು ಒಂದು ಏನು ರಾಜ್ಯ ನಾಯಕರುಗಳು ಮತ್ತೆ ಹೈಕಮಾಂಡ್ ಏನು ಒಂದು ಸಂದೇಶ ರವಾನೆ ಮಾಡುತ್ತೆ ಒಂದು ಏನು ಆದೇಶವನ್ನ ಕೊಡುತ್ತೆ ನೋಡಿ ಈ ತರ ಜೆಡಿಎಸ್ ಇಲ್ಲಿ ಪ್ರಾಬಲ್ಯ ಕಳ್ಕೊಳ್ತಾ ಇದೆ ಜಿಲ್ಲೆಯಲ್ಲಿ ಜೆಡಿಎಸ್ ಗೊಂದಲ ಸೃಷ್ಟಿಯಾಗಿದೆ ನೀವು ಅದನ್ನ ಸೇರಿ ಅದನ್ನ ನೀವು ರೆಡಿ ಮಾಡ್ಕೋಬೇಕು ಅನ್ನೋ ಒಂದು ಏನಾದ್ರೂ ಆ ಸಾಧ್ಯತೆ ಇದ್ರೆ ಅಂದ್ರೆ ಹೈಕಮಾಂಡ್ ಅಥವಾ ಬಿಜೆಪಿ ರಾಜ್ಯ ಒಂದು ನಾಯಕರುಗಳು ಸಂದೇಶವನ್ನ ರವಾನೆ ಮಾಡಿದ್ರೆ ಇಲ್ಲಿ ಜಿಲ್ಲೆಗೆ ಜಿಲ್ಲೆಯ ನಾಯಕರುಗಳಿಗೆ ಅದು ಮಾಡಲೇಬೇಕಾಗುತ್ತೆ ಅದು ಅವರ ಪಕ್ಷನಿಷ್ಠೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಬೇರೆ ಒಂದು ಕಾರಣ ಅಂತಾನು ಹೇಳಕ್ಕಾಗಲ್ಲ ಅವರು ಏನ್ ಆದೇಶ ಹೊರಡ್ತಾರೋ ಅದಕ್ಕೆ ಪಾಲಿಸಬೇಕಾಗುತ್ತೆ ಗುರುಪ್ರಸಾದ್ ಓಕೆ ಸೊ ಈಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರನ್ನ ಇನ್ನೂ ಆಯ್ಕೆ ಮಾಡಿಲ್ಲ ಸೊ ಒಂದ್ ಕಡೆ ಎಮ್ ಎಲ್ ಸಿ ಚುನಾವಣೆಗೆ ಏನಾದ್ರು ಆಯ್ಕೆ ಮಾಡುವಂತದಾದ್ರೆ ಸೊ ಇಲ್ಲಿ ಜೆ ಡಿ ಎಸ್ ದಿಂದ ಬೇರೆ ಯಾರನ್ನಾದ್ರೂ ಕರ್ಕೊಂಬರುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಮಾಂಜನಪ್ಪ ಮಗ ಕೆ ಎ ಎಸ್ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಏನಾದರೂ ಬೇರೆ ಬೇಗುದಿ ಏನಾದರೂ ಶುರುವಾಗಬಹುದಾ ಅಥವಾ ಸುರೇಶ್ ಗೌಡರನ್ನೇ ಅಧಿಕೃತವಾಗಿ ಆಯ್ಕೆ ಮಾಡ್ತಾರಾ ಹೆಂಗೆ ಅಂತ ಈಗಿರುವ ಮಾಹಿತಿ ಪ್ರಕಾರ ಗುರುಪ್ರಸಾದ್ ಏನು ಏನ್ ಕೆ ಎಸ್ ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಅಂಗೀಕಾರನು ಕೂಡ ಆಗಿದೆ ಈಗಾಗಲೇ ಕುಮಾರಸ್ವಾಮಿ ಅವರ ಹತ್ರ ಏನು ರಾಮಂಜನಪ್ಪ ಜಿಲ್ಲಾಧ್ಯಕ್ಷ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಾಮಂಜನಪ್ಪರ ಮಗ ಅನಿಲ್ ಅವರು ಕುಮಾರಸ್ವಾಮಿ ಬಳಿ ಇದಾರೆ ಈಗ ಜಸ್ಟ್ ಅಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಮೂಲಗಳ ಮಾಹಿತಿ ಲಭ್ಯ ಆಗಿರುವಂತದ್ದು ಅಲ್ಲಿ ಯಾವ ರೀತಿಯಾದಂತ ತೀರ್ಮಾನ ಆಗುತ್ತೆ ಅಲ್ಲಿ ಯಾವ ರೀತಿಯಾದಂತ ಕುಮಾರಸ್ವಾಮಿ ಅವರು ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅದ್ರ ಮೇಲೆ ಒಂದು ಬಿಜೆಪಿ ರೂಪತಂತ್ರವನ್ನ ಹೂಡುತ್ತೆ ಅಂತ ಹೇಳ್ಬೋದು ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ ಒಟ್ಟಾರೆ ತುಮಕೂರು ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿ ಆಯ್ಕೆಯ ಕಸರತ್ತು ನಡೀತಾ ಇರುವಾಗಲೇ ಮುನಿಸಿಕೊಂಡಿದ್ದಂತಹ ಬಿಜೆಪಿ ನಾಯಕರು ಇದೀಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಒಂದು ಅದರ ಜೊತೆಗೆ ಎಮ್ ಎಲ್ ಸಿ ಚುನಾವಣೆಯನ್ನು ಗೆದ್ದೇ ತೀರಬೇಕು ಅನ್ನೋದರ ಉದ್ದೇಶದಿಂದ ಈ ಒಂದು ಕಸರತ್ತು ಕೂಡ ಜೋರಾಗಿ ನಡೀತಾ ಇದೆ ಯಾಕೆಂದರೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಡಳಿತಾರೂಢ ಬಿಜೆಪಿ ಪಕ್ಷದ ಸದಸ್ಯರಾಗಿ ಅಂದರೆ ಪರಿಷತ್ ಚುನಾವಣೆಯನ್ನು ಒಬ್ಬ ಅಭ್ಯರ್ಥಿ ಸೂಕ್ತ ಆಯ್ಕೆ ಮಾಡಲಿಕ್ಕಾಗಲಿಲ್ಲ ಒಳ ಜಗಳಗಳು ಒಳ ಮುನಿಸಿಗಳು ಏನೇ ಇರಲಿ ಆದರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಬೇಕು ಅನ್ನುವಂಥ ಸೂಚನೆ ಬಹುಶಃ ಹೈಕಮಾಂಡಿಂದ ಅಂದರೆ ರಾಜ್ಯ ನಾಯಕರಿಂದ ಬಂದಿರಬಹುದು ಹಾಗಾಗಿ ಈ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರಾ ಅಥವಾ ಪಕ್ಷದ ಕೆಲಸ ಪಕ್ಷದ ಮಾಡ್ತೀವಿ ಬೇರೆ ಏನೇ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಟ್ಟು ಪಕ್ಷಕ್ಕೋಸ್ಕರ ನಾವು ಈ ಕೆಲಸ ಮಾಡಲೇಬೇಕು ಅಂತ ಸುರೇಶ್ ಗೌಡರು ವೇದಿಕೆಗೆ ಬಂದಿದ್ದಾರಾ ಸೊ ಒಟ್ಟಾರೆಯಾಗಿ ಬಿಜೆಪಿ ಹುರಿಯಾಳು ಯಾರಾಗುತ್ತಾರೆ ಬೇರೆ ಯಾರಿಗಾದರೂ ಯಾಕೆ ಸ್ಥಾನ ಬಿಟ್ಕೊಡ್ಬೇಕು ನಾನೇ ಪರಿಷತ್ತಿಗೆ ಸ್ಪರ್ಧೆ ಮಾಡುವ ಸೊ ಈ ಒಂದು ನಿಟ್ಟಿನಲ್ಲಿ ಏನಾದರೂ ಸುರೇಶ್ ಗೌಡರು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರಾ ಅಥವಾ ಒಂದು ವೇಳೆ ಮಾಧುಸ್ವಾಮಿ ಅವರು ಯೋಚನೆ ಮಾಡಿದ ಹಾಗೆ ಜಾತಿ ಕಾರ್ಡನ್ನು ಪ್ರಯೋಗಿಸಿ ಸುರೇಶ್ ಗೌಡರನ್ನ ಕಣಕ್ಕೆ ಇಳಿಸುವಂಥದ್ದಾದರೆ ಜೆ ಡಿ ಎಸ್ದಿಂದ ಯಾರನ್ನ ಕರ್ಕೊಂಡು ಬರ್ತಾರೆ ಸೊ ಅಲ್ಲಿಗೆ ಪ್ರಭಾವಿ ನಾಯಕರು ಯಾರು ಇದು ಇನ್ನೂ ಕೆಲವು ದಿನಗಳಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಒಟ್ಟಾರೆ ಈ ಒಂದು ಮಹಾ ಪ್ಲ್ಯಾನ್ ಬಿ ಜೆ ಪಿಯ ಓಟಕ್ಕೆ ಗೆಲುವಿನ ಓಟಕ್ಕೆ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ
ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಎಲ್ಲ ವಾಹನಗಳ ಮೇಲೂ ಸರ್ಕಾರಿ ವಾಹನಗಳ ಮೇಲೆ ಎಲ್ಲ ಕಡೆ ಬರೆದಿರ್ತಾರೆ. ನೀವು ಓದ್ತಿರ್ತೀರಿ, ಸ್ವತಃ ಅನುಭವಕ್ಕೂ ಕೂಡ ಬಂದಿರುತ್ತೆ. ಎಲ್ಲೋ ಒಂದು ಕಡೆ ಅರ್ಜೆಂಟ್ ಆದಾಗ ಬಸ್ಗಳು ಹೋಗ್ತಾ ಇರಬೇಕಾದ್ರೆ, ವೆಹಿಕಲ್ ಹೋಗ್ತಾ ಇರಬೇಕಾದ್ರೆ ಅರ್ಜೆಂಟ್ ಮಾಡಬಾರ್ದು, ಓವರ್ಟೇಕ್ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಆದರೆ ಅಂಥದ್ದೇ ಒಂದು ಘಟನೆ, ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಒಬ್ಬ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ.